ಕದೇ ಸುಟ್ಟಕ್ಕೆ ಸಿಡ್ಕೊಂಡು ನನಗೆ ತುಂಬಾ ಸುಸ್ತಾಯಿತು. ಆದ್ರೆ ನನ್ನನ್ನ ಕಾರ್ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದವರು ಕಾರ್ ಕೊಟ್ಟು ಕಳಿಸ್ಲಿಲ್ಲ. ಅಯ್ಯೋ, ಇಲ್ಲಿ ನೋಡಿದ್ರೆ ಆಟೋ ಸ್ಟ್ಯಾಂಡ್ ಕೂಡ ತುಂಬಾ ದೂರ ಇದೆ. ಹೇಗಾದ್ರೂ ಮಾಡಿ ಆಟೋ ಸ್ಟ್ಯಾಂಡ್ ತಕ್ಕ ಹೋದ್ರೆ ಆಯ್ತು. ಗಂಡ ತಂದು ಹುಲಿಗಳ ನಾಯಕನಾದ ರಣಹುಲಿ ರಾಯಣನಿಗೆ ಪಿಸ್ತೂಲು ತೋರಿಸುವ ಯಾ ಸಂಡನ ಮಗನ. ಮಿಸ್ಟರ್ ನಿಂತು, ಅವರನ್ನೇಕೆ ಕೊಂದ? ಜಾಸ್ತಿ ನೀನು ಮಾತನಾಡಿದರೆ ನಿನ್ನನ್ನು ಕೊಂದು ಬಿಡುತ್ತೇನೆ. ಕೈಯಲ್ಲಿ ಕಟ್ಗ ಹಿಡ್ಕೊಂಡು ಸಿಕ್ಕ ಸಿಕ್ಕವ್ರನ್ನ ಸಾಯಿಸ್ತಾ ಇದೆಯಲ್ಲ, ಪ್ರಾಣದ ಬೆಲೆ ಗೊತ್ತಾ ನಿನಗೆ? ಪ್ರಾಣದ ಬೆಲೆ? ಕಟುಕೊಂಡ ಕೈಯಲ್ಲಿ ಸಿಕ್ಕ ಕುರಿ ನನ್ನನ್ನು ಕೊಲ್ಲಬೇಡ ಎಂದು ಕೇಳಿದರೆ ಬಿಡುವೆ ಆ ಕಟುಕ. ದಿನ ಬೆಳಗಾದರೂ ಹತ್ತಾರು ಹೆಣಗಳ ರಾಶಿಯ ಮೇಲೆ ನಡೆದು ಅವರ ರಕ್ತವನ್ನು ನೀರಿನಂತೆ ಕುಡಿದು ಬದುಕುತ್ತಿರುವ ಈ ರಾಯಣ್ಣವ ರಣಧ್ರೀಡರಿಗೆ ಎಲ್ಲಿ ತಿಳಿಯಬೇಕು ಪ್ರಾಣದ ಬೆಲೆ? ನೋಡಲು ಒಳ್ಳೆ ಮನುಷ್ಯನ ತರ ಕಾಣ್ತಾ ಇದೆಯಾ, ಆದ್ರೆ ಮಾಡೋದು ಹಲ್ಕ ಕೆಲಸನ? ಒಳ್ಳೆಯ ಮನುಷ್ಯ. ಹಿಂದೆ ನಾನು ಚಿಕ್ಕವನಿರುವಾಗ ಯಾರೋ ಬಂಡರು ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ತಂದೆ ತಾಯಿಗಳನ್ನು ಕೊಂದಾಗ ನನ್ನಲ್ಲಿದ್ದ ಒಳ್ಳೆ ಗುಣಗಳು ಸುಟ್ಟು ಬೂದಿಯಾಗ್ಯಾವು. ಈಗ ನನ್ನ ನರನಾಡಿಗಳಲ್ಲಿ ಬರೇ ಸೇಡಿನ ಕಿಡಿಗಳೇ ಕಾರುತ್ತವೆ. ಬೇಷಕ್ಕಪ್ಪಾದ್ರೂ ಈ ನಿಮ್ಮ ಮನಸ್ಸು ಚೊಕ್ಕಾಗಿದೆ ಅಂತ ಈ ನಾಗರಿಕರ ಮನ ಹೇಳ್ತಾ ಇದೆ. ಮನುಷ್ಯನ ವೇಷ ಭಾಷೆಯನ್ನು ನೋಡಿ ಮನುಷ್ಯನ ವ್ಯಕ್ತಿತ್ವ ಅಳೆಯಬಾರದು. ನಾಗರತ್ನ ಈ ರಾಯಣ್ಣ ಮೇಲಿನ ನೋಟಕ್ಕೆ ಒಳ್ಳೆಯವನ ತರ ಕಾಣುತ್ತಾನೆ. ಈ ರಾಯಣ್ಣನ ಇನ್ನೊಂದು ಸಿಂಹದ ಗರ್ಜನೆಯನ್ನು ನೀ ನೋಡಿದರೆ ನಿಂತ ಜಾಗದಲ್ಲಿಯೇ ಸತ್ತು ಹೋಗುತ್ತೆ. ಇಷ್ಟೊಂದು ಸೊಕ್ಕಿನಿಂದ ಮಾತಾಡಿದ್ರೆ ನಾನು ನನ್ನ ಏನು ಮಾಡ್ತೀನಿ ಗೊತ್ತಾ? ನಾಯಿ ನಾಗರತ್ನ, ನೀ ಏನಾದರೂ ಮಾಡಿಕ್ಕೆ ಹೋಗಲೇ ಅದನ್ನು ತೆಗೆದುಕೊಂಡು ನನಗೇನಾಗಬೇಕಾಗಿದೆ? ಇಷ್ಟೊಂದು ಸೊಕ್ಕಿಂದ ಮಾತಾಡಿದೆ ಅಂದ ಮೇಲೆ ನಿನ್ನ ಕೋಪ ಹೇಗಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಡಿಂಗರ ಬಿಲ್ಲಿ, ಕೊಬ್ಬು ಬರಲು ನಾನೇನು ನಿಮ್ಮಪ್ಪನ ಮನೆ ಅಣ್ಣ ತಿಂದು ಬದುಕಿಲ್ಲ. ಈ ರಾಯಣ್ಣನ ಕೊಬ್ಬು ಇಳಿಸಲಕ್ಕೆ ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ನಿನ್ನ ಕೊಬ್ಬು ಇಳಿಸೋದಕ್ಕೆ ನಮ್ಮಪ್ಪ ಏಕೆ ಬೇಕು? ಪುಂಡರ ಗಂಡಸರು ಬಂದ್ರು ನಿನ್ನ ಕೊಪ್ಪ ನಿಲ್ಸುತ್ತಾರೆ ಸ್ವಲ್ಪ ತಾಳು. ಪುಂಡರ ಗಂಡರ? ಪುಂಡರ ನಾಡಿನಲ್ಲಿಯೇ ಗಂಡು ಹುಲಿಯಾಗಿ ಗರ್ದಿಸುತ್ತಿರುವ ಈ ರಾಯಣ್ಣನ ಎದುರು ನಿಲ್ಲುವ ಅವನೇ ನಿನ್ನ ಪುಂಡರ ಗಂಡ. ನಿನ್ನ ಪುಂಡರ ಗಂಡರಲ್ಲಿ ಗಂಡು ಸ್ಥಳದ ಬೇರಿದ್ದರೆ ಈ ರಾಯಣ್ಣನ ಜೊತೆ ಹೋರಾಡಿ ಅವನ ಪ್ರಾಣ ಉಳಿಸಿಕೊಳ್ಳಲು ಹೇಳು. ಇಷ್ಟೊಂದು ಸೊಕ್ಕಿಂದ ಮಾತಾಡ್ತಾ ಇದೆಯಲ್ಲ, ನಾನು ಯಾರು ಎಂಬುದು ನಿನಗೆ ಇನ್ನು ಗೊತ್ತಿಲ್ಲ ಅಂತ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಬಾಯಿಗೆ ಬಂದಂತೆ ಮಾತಾಡ್ತಾ ಇದೀಯ ಕತ್ತೆ. ನಾಗರತ್ನ, ನೀ ಯಾರಾದರೇನು? ನೀ ಯಾರೆಂದು ತಿಳಿದುಕೊಂಡು ಮಾತನಾಡಲು ನೀನೇನು ಮಹಾಶರಣಿ ಯೊಕ್ಕ ಮಾದೇವಿನ ಇಲ್ಲ ಕಿತ್ತೂರು ರಾಣಿ ಚೆನ್ನಮ್ಮನ? ಹಾಗಲೇ ಹಾಗು. ನೀನೊಂದು ಸೂಳಿ ಹಾಕಿದ ಮ್ಯಾಡಿ ಹೆಣ್ಣೊಂದು ಈ ರಾಯಣ್ಣನಿಗೆ ಚೆನ್ನಾಗಿ ಗೊತ್ತು. ಯು ಸ್ಕೌಂಡ್ರಲ್, ಸುತ್ತು 20 ಹಳಿಗೆ ಅನ್ನ ಹಾಕುವ ಈ ಊರು ಆಗರ್ಭ ಶ್ರೀಮಂತರ ತಂಗಿ ನಾನು. ಆ ನಾಡಗಳು ತಂಗಿ ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆಯಲ್ಲ, ನಿನ್ನ ಮಾತ್ರ ತುಂಬಾ ಬಿಡೋದಿಲ್ಲ. ಏ ಕೊಪ್ಪಿದ ಹೆಣ್ಣೆ, ನೀನು ಗೌಡನ ತಂಗಿಯಾದರೇನು, ಗೌರವರನ ತಂಗಿಯಾದರೇನು? ಇನ್ನೊಂದು ಕ್ಷಣ ಇಲ್ಲೇ ನಿಂತರೆ ನಿನ್ನನ್ನು ಪೀಸ್ ಪೀಸ್ ಮಾಡುಬಲ್ಲೆ. ಬಿ ಕೇರ್ಫುಲ್. ಆದ್ರೆ ಈ ಜಗದಲ್ಲಿ ಅಷ್ಟೊಂದು ಶೂರನಿರುವೆಯಾ? ಲೈ ನಾಗರತ್ನ, ದೂರ ಧೀರನೆಂದು ನಿನ್ನಂತ ಚಂದುಳ್ಳ ಚದುವೆಯರ ಮುಂದೆ ಚಂಪ ಕೊಚ್ಚಿಕೊಳ್ಳುವ ವ್ಯಕ್ತಿ ನಾನಲ್ಲ.
ನಾನ್ಯಾರು ಗೊತ್ತ? ಓಹೋ, ನನಗೆ ಚೆನ್ನಾಗಿ ಗೊತ್ತು. ನೀನು ಮನುಷ್ಯನಲ್ಲ, ಮನುಷ್ಯನ ರೂಪದಲ್ಲಿರುವ ನೀನೊಬ್ಬ ನರಭಕ್ಷಕ ಅಂತ. ಲೇ ನಾಗರತ್ನ, ನರಭಕ್ಷನಲ್ಲಲೇ ಈ ರಾಯಣ್ಣ. ಸಿಡಿದದ್ದರೆ ಸೇಡಿಗಾಗಿ ಸಿಡಿದದ್ದ ಶಿವನಾಗ, ದಿಲ್ಲಿ ಹೊಕ್ಕರೆ ದಿಲ್ಲಿ ಹೊಕ್ಕ ಪುಂಡ ಹುಲಿ, ಕುಂಕುಮ ಹಚ್ಚಿದರೆ ಕುರುಬ ಹಚ್ಚಿದ ಕುಂಕುಮ, ಮುತ್ತೈದೆಯಾದರೆ ಹುತ್ತದಲ್ಲಿ ಕೈಯಿಟ್ಟ ಮುತ್ತೈದೆ. ಹುತ್ತದಲ್ಲಿ ಕೈಯಿಟ್ಟರ ಹುತ್ತದಲ್ಲಿ ಕೈಯಿಟ್ಟ ಮುತ್ತೈದೆ. ಸೋಲಿಲ್ಲದ ಸಿಂಧೂರು ಲಕ್ಷ್ಮಣ, ಬೇಡನಾದರೆ ವಾಲ್ಮೀಕ ಹುಲಿ, ರಾಜಹುಲಿಯಾದರೆ ಜಗಮೆಚ್ಚಿದ ರಾಜಹುಲಿ. ಈಗ ಸಮರಕ್ಕೆ ಸಿದ್ಧನಾಗಿ ನಿಂತಿದ್ದೇನೆ ಕ್ರಾಂತಿಯ ಹುಲಿಯಾಗಿ. ಕೇಳಿದ್ರೆ ಜೈಲಿನಲ್ಲಿ ಜನಿಸಿದ ಹೆಬ್ಬುಲಿ. ಯಾವ ಹೆಬ್ಬುಲಿ ಆದ್ರೆ ನಾನೇನು ಮಾಡ್ಬೇಕು? ನಾನು ಗೊತ್ತಾ ನಿನಗೆ? ಹೆಸರು ಗೊತ್ತಾ ನಿನಗೆ? ಸರಿಯಾಗಿ ತಿಳಿದುಕೊಳ್ಳು. ಲೇ ಮುತ್ತು ಬಾಯಿ ಚಂಬದ ಹೆಣ್ಣೆ, ನಿನ್ನಣ್ಣನೇನು ದೇಶಕ್ಕೆ ಅಣ್ಣ ಹಾಕುವ ಅಣ್ಣ ಸಾಧನೆ, ಎಲ್ಲ ಸ್ವತಂತ್ರಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧಿಲೇ. ಅವನ್ಯಾವನೇ ನಿನ್ನ ಹರಕು ತನ್ನ? ಈ ಜಿಲ್ಲೆ ಜೀವ, ತಾಲೂಕಿನ ತಲೆ ಭಂಗ, ಈ ಊರು ಸಿಂಹ, ಗೌಡ ನನ್ನ. ಓಹೋ, ಈ ನಾಗರತ್ನ ಗೌಡನ ತಂಗಿಯೇ. ಗೌಡನ ಮೇಲಿನ ಸೇಡಿಗಾಗಿ ಇವಳನ್ನು ಹೀಗೆ ಕತ್ತರಿಸಿ ಹಾಗಲೇ? ಇಲ್ಲ, ಇವಳ ಸೀಲ ಹರಣ ಮಾಡಿ ಆ ಗೌಡನಿಗೆ ಬುದ್ಧಿ ಕಲಿಸಲೇ. ಬೇಡ, ನನ್ನ ಸೇಡು ಇರುವುದು ಆ ಗೌಡನ ಮೇಲೆ, ಈ ಹೆಣ್ಣಿನ ಮೇಲಲ್ಲ. ಈ ಸೇಡನ್ನು ತೀರಿಸಿಕೊಳ್ಳುವುದು ಸರಿಯಲ್ಲ. ನಾನೇ ನೇರವಾಗಿ ಆ ಗೌಡನಿಗೆ ಬುದ್ಧಿ ಕಲಿಸಿ ನನ್ನ ಸೇಡು ತೀರಿಸಿಕೊಂಡರಾಯಿತು. ಯಾಕೆ ರಾಯಣ್ಣ, ನಮ್ಮಣ್ಣನ ಹೆಸರು ಕೇಳಿದ ತಕ್ಷಣವೇ ನೀನು ಸಿಡಿಲು ಬಡದಂತೆ ನಿಂತು ಬಿಟ್ಟೆಲ್ಲ, ಯಾಕೆ ಅಷ್ಟೊಂದು ಭಯ ಬರ್ತಾ ಇದೆಯಾ ನಿನಗೆ? ಭಯ? ಭಯದ ಭೀತಿಯನ್ನು ಮೆಟ್ಟಿ ಸೀಳಿ, ಕುಡುಗು ಸಿಡಲನ್ನು ಮುಷ್ಟಿಯಲ್ಲಿ ಹಿಡಿದು ಬೆಸಾಕಿ, ಹೊಸಿದ ಹುಲಿ ಎದುರಿಗೆ ಬಂದರೆ ಹುಲಿಯನ್ನೇ ಕೊಂದು ವೀರನಾದ ಈ ರಾಯಣ್ಣ, ನಿನ್ನಣ್ಣನ ಹೆಸರು ಕೇಳಿದ ಕೂಡಲೇ ಹೆದರುವ ಹೇಳಿ ನಾನಲ್ಲ. ಇನ್ನೊಂದು ಕ್ಷಣ ನೀ ಇಲ್ಲಿ ನಿಂತರೆ ನಿನ್ನ ಸೀಲ ಹರಣವಾಗುವುದು ಖಚಿತ. ರಾಯಣ್ಣ, ಶ್ರೀಮಂತಿಕೆ ಅಹಂಕಾರದಿಂದ ನಾನು ನಿಮಗೆ ಬಾಯಿಗೆ ಬಂದಂತೆ ಮಾತನಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಏನು ಮಾಡಬೇಡಿ, ಪ್ಲೀಸ್ ನನ್ನನ್ನು ಬಿಟ್ಬಿಡಿ, ನನ್ನನ್ನು ಕ್ಷಮಿಸಿ. ಕ್ಷಮೆ? ಬರೀ ಕ್ಷಮೆ ಕೇಳಿದರೆ ಬಿಡುವುದಿಲ್ಲ ಈ ರಾಯಣ್ಣ. ನಾನು ಮೂರು ಚಿಟಿಕಿ ಹೊಡೆಯುವುದರೊಳಗಾಗಿ ನಾ ಸ್ಮೋಕಿಂಗ್ ಮಾಡುವ ಸಿಗರೆಟ್ಗೆ ಬೆಂಕಿ ಹಚ್ಚಿ ಹೊಚ್ಚಿಗೆದ ಈ ರಾಯಣ್ಣನ ಮನ ತಳುವಕ್ಕೆ ಒಂದು ಹಾಡು ಹೇಳು. ನನಗೆ ಹಾಡಲಿಕ್ಕೆ ಬರೋದಿಲ್ಲ. ಹಾಡುವುದು ಅಷ್ಟೇ ಅಲ್ಲ, ಕುಣಿವತ್ತು ಹಾಡಬೇಕು. ಆಯ್ತು, ನಿಮ್ಮಿಷ್ಟರಷ್ಟೇ ಹಾಡಿ ಕುಣಿಯುತ್ತೇನೆ. ಸರಾ ವಿರಹದ ಕಳವಳ ಪಟ್ಟು
ಕೋಟೆ